ಎಲ್ಲೋ ಕಾರ್ಕಳದಲ್ಲಿ ತುಂಬ ಯುವಕರು ಇದ್ದಾರೆ. ನಾನು ನೋಡಿದ ಪ್ರಕಾರ ಅನ್ಎಂಪ್ಲಾಯ್ಡ್ ಯುವಕರು ಇದ್ದಾರೆ. ಟು ಎಂಪ್ಲಾಯ್ಮೆಂಟ್ ಈಸ್ ಆಲ್ಸೋ ಒಂಥರ ಇಶ್ಯೂ ಇದೆ. ಯುವಕರಿಗೆ ಏನಾದರೂ ನೀವು ಭರವಸೆ ಕೊಡಬೇಕಾದ್ರೆ, ಕಾರ್ಕಳದ ಯುವಕರಿಗೆ ಭರವಸೆ ಕೊಡಬೇಕಾದ್ರೆ ಯಾವ ಥರದ ನಿಮ್ಮ ಒಂದು ರೂಟ್ ಪ್ಲ್ಯಾನ್ ಇದೆ ಅದಕ್ಕೆ? ನೋಡಿ, ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಕ್ರೀಡೆ, ನಮ್ಮ ದೇಶ ಕಂಡ ಪರಮೋಚ್ಚ ನಾಯಕಿ ಮಮತಾ ಪೂಜಾರಿಯವರು, ನಮ್ಮ ಹೆರ್ಮುಂಡೆಯವರು ನಮ್ಮ ಮುನಿಯಾಲಲ್ಲಿ ನಮ್ಮ ಊರಿನ ಶಾಲೆಯಲ್ಲಿ ಕಬಡ್ಡಿ ಆಡಿ ಮೇಲೆ ಹೋದವರು. ಅವರು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಹೇಗೆ ಮಿಂಚಿದ್ರು ನೋಡಿದ್ರಿ. ಅನ್ನೋದು ಸುಕೇಶ್ ಹೆಗಡೆ ಈಗ ಪ್ರೊ ಕಬಡ್ಡಿಲಿ ಆಡ್ತಿದ್ದಾನೆ. ಅವ ಇಲ್ಲಿ ನಮ್ಮ ಊರಿನವ, ನಮ್ಮ ಊರ ಕಡತಲದಲ್ಲಿ ಬೆಳೆದ ಮಗ. ಇಂಥ ನೂರಾರು ಪ್ರತಿಭೆಗಳಿವೆ. ಇವರಿಗೊಂದು ಗೌರ್ಮೆಂಟ್ ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡಬೇಕು, ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಇದನ್ನು ಕಾರ್ಕಳ ಸಿಟಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಒಂದು ನಾಲ್ಕೈದು ಕೇಂದ್ರವನ್ನು ಕೇಂದ್ರೀಕರಿಸಿ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಬೇರೆ ಬೇರೆ ಕಾರ್ಯ ಮಾಡಿದರೆ ಸಮಗ್ರ ಕಾರ್ಕಳ ಅಭಿವೃದ್ಧಿ ಆಗುತ್ತೆ. ಇದರಿಂದ ಯುವಕರಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ್ತದೆ ಅನ್ನೋ ನನ್ನ ಒಂದು ದೊಡ್ಡ ಚಿಂತನೆ ಇದೆ. ಅದರೊಟ್ಟಿಗೆ ಕರ್ನಾಟಕ ಸರ್ಕಾರ ಬಡವರು ಬಡವರಾಗಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು ನಮ್ಮಲ್ಲಿ ಹೆಚ್ಚಿನ 95% ಜನ ಎಲ್ಲ ಇವತ್ತು 10 kg ಅಕ್ಕಿ ಸಿಕ್ಕಿದ್ರಾಗ್ಬೋದು, ಮನೆ ಹಿಡಿಯೋದಕ್ಕೆ 2000 ರೂಪಾಯಿ ಸಿಕ್ಕಿದ್ರಾಗ್ಬೋದು, ಅಥವಾ 200 ಕರೆಂಟ್ ಫ್ರೀ ಸಿಕ್ಕಿದ್ರಾಗ್ಬೋದು. ಅವರ ಏನೊಂದು ಆಸೆ ಇತ್ತು ಅದನ್ನು ಈಡೇರಿಸ್ತೇನೆ ಅಂತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದೆ. ಅದೇ ಯುವ ಜನರಿಗೆ 3000 ಸಿಗೋದಿರ್ಬೋದು, 1.5 ಸಾವಿರ ಸಿಗೋದಿರ್ಬೋದು, ಇದೆಲ್ಲ ಖಂಡಿತ ಅತ್ಯಂತ ಸ್ವಾಗತಕರವಾದ ಕಾರ್ಯಕ್ರಮಗಳು. ಇದು ನಮ್ಮ ಸಮಗ್ರ ತಾಲೂಕಿನ ಅಭಿವೃದ್ಧಿಯಲ್ಲಿ ರೋಡ್ ಮಾಡೋದು, ಡ್ಯಾಮ್ ಮಾಡೋದು ಎಲ್ಲದರದ್ದು ಒಂದು 5% ಜನ ದುಡ್ಡನ್ನು ತೆಗೆದಿಟ್ಟರೆ ಎಲ್ಲ ಕಾರ್ಯಕ್ರಮವನ್ನು ಸುಲಲಿತವಾಗಿ ಮಾಡಲಿಕ್ಕಾಗತ್ತೆ. ಇದು ಮಾಡಿದರೆ ಜನ ಮನೆಯಲ್ಲಿ ನೆಮ್ಮದಿಯಲ್ಲಿ ಇರ್ತಾರೆ. ಹಾಗೆ ಜನರಿಗೆ ಇವತ್ತು ಒಂದು ವಿಶ್ವಾಸ ಇದೆ. ಖಂಡಿತ ಇವರು ಕೊಟ್ಟ ಒಂದು ಇದು ಸುಮ್ಮನೆ ಚುನಾವಣೆ ಗಿಮಿಕ್ ಅಲ್ಲ, ಈ ಭರವಸೆಯನ್ನು ಈಡೇರಿಸ್ತಾರೆ ಎಂಬ ಒಂದು ವಿಶ್ವಾಸ ಮತ್ತು ಅವರ ಹತ್ರ ಒಂದು ನಂಬಿಕೆ ಜನರಲ್ಲಿದೆ. ಖಂಡಿತ ಇದು ಒಳ್ಳೆಯ ಭರವಸೆ. ಹಾಗಾಗಿ ಈ ಯುವಕರಿಗಷ್ಟು, ಯುವಕರಿಗೆ ನಾನು ನಾಗ ಹೇಳಿದಾಗೆ ನಿಮಗೆ ಇಂಡಸ್ಟ್ರೀಸ್ ಬಂದರೆ ಅವರಷ್ಟು ಜಾಬ್ ಸಿಗ್ತದೆ, ಮತ್ತು ಈ ಸ್ಪೋರ್ಟ್ಸಿನಲ್ಲಿರುವವರಿಗೂ ಒಂದು ಅವಕಾಶ ಮಾಡಿಕೊಡಬೇಕಾಗುತ್ತೆ. ಈಗ ನಾನು ಒಂದು ಕಾರ್ಕಳ ಕ್ಷೇತ್ರದ ಪ್ರತಿನಿಧಿ, ನೀವು ಇಟ್ಕೊಳ್ಳಿ, ಕಾರ್ಕಳಕ್ಕೆ ನಾನು ಒಂದು ಬಸ್ ಸ್ಟ್ಯಾಂಡ್ ಪ್ರಾಪರ್ ನೋಡಿಲ್ಲ. ಇಷ್ಟೆಲ್ಲ ಮಾತಾಡ್ತೀವಿ ನಾವು, ಇಷ್ಟೆಲ್ಲ ಮಾಡಿದ್ದೀವಿ ನಾವು, ಇಷ್ಟೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ ನಾವು, ಬಟ್ ನಿಮ್ಮದು ಏನಾದರೂ ಒಂದು ಪ್ಲ್ಯಾನ್? ನೀವು ಏನಾದರೂ ನಾಳೆ ಚುನಾಯಿತರಾಗಿ ಬಂದರೆ ಬ್ಯೂಟಿಫುಲ್ ಕಾರ್ಕಳ ಅಂತ ಹೇಳ್ತೀವಿ ನಾವು, ಸಿಟಿ ಐ ಆಮ್ ಟಾಕಿಂಗ್ ಅಬೌಟ್, ಆ ಕಾರ್ಕಳಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಸಿಗ್ಬೋದಾ? ಖಂಡಿತ ಮಾಡ್ಬೋದು. ಅದಕ್ಕೆ ಸುಮಾರಷ್ಟು ಜಾಗವನ್ನು ಫೈಂಡ್ ಔಟ್ ಮಾಡಿದ್ದಿದೆ. ಅದಕ್ಕೆಲ್ಲ ಪಕ್ಷಾತೀತವಾಗಿ ಎಲ್ಲರಂಕು, ಯಾಕೆಂದರೆ ಒಬ್ಬೊಬ್ಬರ ಹತ್ರ ಒಂದೊಂದೇ ಥಾಟ್ ಪ್ರೊಸೆಸ್ ಇರ್ತದೆ, ಚೆನ್ನಾಗಿರ್ತದೆ. ಅದು ಡೆವಲಪ್ ಮಾಡುವಾಗ ನಾವು ಪ್ರತಿನಿಧಿ ಆದ್ರೆ ಡೆವಲಪ್ ಮಾಡುವಾಗ ಎಲ್ಲರನ್ನು ಸೇರಿಸ್ಕೊಂಡು ಮಾಡಬೇಕು. ಹಾಗೆ ಮಾಡುವಾಗ ಅಂತ ಎಲ್ಲಿ ಜಾಗದಲ್ಲಿ ಮಾಡಿ, ಈಗ ಬಂಡಿ ಮಠದಲ್ಲಿ ಒಂದು ಮಾಡಿದರು, ಅದನ್ನು ಉಪಯೋಗ ಬರ್ತಾ ಇಲ್ಲ ನಿಮ್ಗೆ ಗೊತ್ತಿದ್ದಾಗೆ. ಈಗ ನಂಗೆ ಗೊತ್ತಿದ್ದಾಗೆ ಈ ಸಲ ತಾಯಿ ಮಾರಿಯಮ್ಮನ ದೊಡ್ಡ ಒಂದು ದೇವಸ್ಥಾನದ ಕಾರ್ಯಕ್ರಮ ಆಗಿ ಅವರ ಬ್ರಹ್ಮಕಲಶ ಆಗಿ ತಾಯಿ ಈಗ ಭಾಳ ಚೆನ್ನಾಗಿ ಒಂದು ಸೆಂಟ್ರ್ ಆಫ್ ದ ಕಾರ್ಕಳದಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನೆಲ್ಲ ನಮ್ಮನ್ನು ದೇವರ ದಯದಲ್ಲಿ ಜನ ಸೇರಿಲ್ಲ, ಜನಪ್ರತಿನಿಧಿ ಮಾಡಿದರೆ ಆಗ ಖಂಡಿತ ಎಲ್ಲ ಕೆಲಸಕ್ಕೆ ಒಂದು ಚಾಲನೆ ಅಲ್ಲಿಂದಲೇ ತಯಾರಾಗ್ತದೆ. ಅದಕ್ಕೆ ಬೇಕಾದ ಎಲ್ಲ ನಮ್ಮ ಪರಿಕಲ್ಪನೆ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕನ್ನೋ ಬದ್ಧತೆಯೂ ನಮಗಿದೆ. ಅದನ್ನು ಖಂಡಿತ ಮಾಡಿ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ನಾವು ತಾಲೂಕು ಆಫೀಸ್ ಹೋಗೋ, ನೀವು ನೋಡಿರ್ಬೋದು ಸಬ್ ರಿಜಿಸ್ ಆಫೀಸ್ ಹತ್ರ ಹೋದರೆ ಅಲ್ಲೆಲ್ಲ ವಾತ್ರೂಮ್ಸ್ ಎಲ್ಲ ನೋಡಿದರೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿ ಇದೆ. ಫಸ್ಟಿಗೆ ನಾವು ಅದನ್ನೆಲ್ಲ ಮುಖ್ಯವಾಗಿ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಕ್ಲೀನ್ ಮಾಡಿಸಿದ ಆ ತಾಲೂಕು ಆಫೀಸ್ ಹೋಗೋ, ಅದಕ್ಕೊಂದು ಸ್ಪೆಷಲ್ ವೈಬ್ರೇಷನ್ ಇರ್ತದೆ. ಇದೆಲ್ಲ ಮಾಡಬೇಕನ್ನೋ ಒಂದು ಯೋಜನೆ ಇದೆ. ತಾವು ಒಂದು ಅವಕಾಶ ಕೊಡಿ ಮತ್ತು ತಾವು ನೋಡಿ ಅಂತ ಒಂದೇ ಮಾತನ್ನು ನಾನು ಹೇಳಬಲ್ಲೆ. ಓಕೆ, ಕಟ್ಟಕಡೆಯದಾಗಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನತೆಗೆ ಪವರ್ ಟಿವಿ ಮುಖೇನ ನೀವೇನಾದರೂ ಹೇಳಬೇಕಂದ್ರೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಏನಿಲ್ಲ, ನಿಮ್ಮ ಮನೆಮಗನಾಗಿ, ನಿಮ್ಮ ಊರಿನವನಾಗಿ, ಇದೇ ಕಾರ್ಕಳದಲ್ಲಿ ಹುಟ್ಟಿ ಕಾರ್ಕಳದಲ್ಲಿ ಬೆಳೆದವನಾಗಿ ನನ್ನನ್ನು ಎಲ್ಲ ತಾವು ನೋಡಿದಿರಿ. ಇವತ್ತು ದೇವರು ನನಗೊಂದು ಕರ್ನಾಟಕ ವಿಧಾನಸಭೆಯಲ್ಲಿ ಸ್ಪರ್ಧಿಸುವ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು, ನಿಮ್ಮ ಅವಕಾಶವಂತೇಳಿ ತಿಳ್ಕೊಂಡು ನೀವು ಜಾತಿ ಮತ ಧರ್ಮ ಎಲ್ಲವನ್ನು ಬಿಟ್ಟು ನನಗೊಂದು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನನ್ನು ಶಾಸಕನಾಗಿ ಮಾಡಿದರೆ ಖಂಡಿತ ನಮ್ಮ ಜೀವನ ಸಾರ್ಥಕ ಮಾಡಿದೆವು. ನಾವೊಂದು ಒಳ್ಳೆ ಹುಡುಗನಿಗೊಂದು ಓಟನ್ನು ಕೊಟ್ಟೆವು, ಇದರಿಂದ ನಮ್ಮ ಊರಿಗೊಂದು ಒಳ್ಳೆಯಾಯಿತು, ನಮಗೊಂದು ಓಟ್ ನಮ್ಮ ಮತಕ್ಕೂ ಒಂದು ಬೆಲೆ ಬಂತು ಎನ್ನುವ ಮಾತನ್ನು ಜನರ ಹತ್ರ ನಾನು ಹೇಳಿಸ್ತೇನೆ.